ಶ್ರೀಕೃಷ್ಣ ಸುಧಾಮರ ಸ್ನೇಹ ಸಂಬಂಧ ರಕ್ತ ಸಂಬಂಧವನ್ನು ಮೀರಿದ್ದಾಗಿತ್ತು. ಅದೇ ರೀತಿಯ ಸ್ನೇಹ ಸಂಬಂಧ ಈಗಲೂ ಕೂಡ ಜೀವಂತವಾಗಿದೆ ಎಂದು ಹೇಳಲು ನನಗೆ ತುಂಬಾ ಖುಷಿಯಾಗುತ್ತದೆ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆ ಬೆಳೆಯುತ್ತಾ ದಾಯಾದಿಗಳು ಎಂಬ ಮಾತಿನಂತೆ ಎಲ್ಲರೂ ಬಾಲ್ಯದಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆಗೆ ಖುಷಿಯಿಂದ ದಿನವನ್ನ ಕಳೆಯುತ್ತಾರೆ. ಆದರೆ ಬೆಳೆಯುತ್ತಾ ಹೋದಂತೆ ಒಬ್ಬರ ಉನ್ನತಿ ಪ್ರಗತಿಯನ್ನ ಕಂಡು ಮತ್ತೊಬ್ಬರು ದ್ವೇಷ ಅಸೂಯೆ ಪಡಲು ಶುರು ಮಾಡುತ್ತಾರೆ. ಇದು ಎಲ್ಲರ ಜೀವನಕ್ಕೂ ಅನ್ವಯಿಸುವುದಿಲ್ಲ, ಆದರೆ ಹೆಚ್ಚಿನ ರಕ್ತ ಸಂಬಂಧಗಳು ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ದ್ವೇಷ ಅಸೂಯೆಗೆ ಪರಿವರ್ತನೆ ಆಗ್ತದೆ. ಆದರೆ ಇದಕ್ಕಿಂತ ನಿಷ್ಕಲ್ಮಶವಾದಂತಹ ವ್ಯತಿರಿಕ್ತವಾದಂತಹ ಸಂಬಂಧ ಎಂದರೆ ಅದು ಸ್ನೇಹ ಸಂಬಂಧ. ಈ ಸಂಬಂಧ ಶ್ರೀಮಂತ ಬಡವ, ಅಕ್ಷರಸ್ಥ ಅನಕ್ಷರಸ್ಥ, ಜಾತಿ ಕುಲ ಮತ ಧರ್ಮ ವಯಸ್ಸಿನ ಅಂತರವನ್ನೂ ಮೀರಿದ ಪವಿತ್ರವಾದ ಅನುಬಂಧವಾಗಿರ್ತದೆ. ನಮ್ಮ ಬಾಲ್ಯದಿಂದ ಹಿಡಿದು ನಾವು ಜೀವಂತ ಇರುವವರೆಗೂ ನಮಗೆ ಅನೇಕ ಸ್ನೇಹಿತರು ಸಿಗುತ್ತಾರೆ. ಅದರಲ್ಲಿ ಕೆಲವು ಸ್ನೇಹಿತರು ನಮಗೆ ತುಂಬಾ ಆಪ್ತರಾಗುತ್ತಾರೆ. ಎಷ್ಟು ಆಪ್ತರಾಗುತ್ತಾರೆ ಅಂತ ಕೇಳಿದರೆ, ನಮ್ಮ ಮನೆಯವರಲ್ಲಿ ಹೇಳಿಕೊಳ್ಳಲಾಗದಂತಹ ಎಷ್ಟೋ ವಿಚಾರಗಳನ್ನು ನಾವು ನಮ್ಮ ಮಿತ್ರರಲ್ಲಿ ಹೇಳಿಕೊಂಡು ಬೇಸರವನ್ನು ಕಳೆದುಕೊಂಡು ಸಮಾಧಾನ ಖುಷಿಯನ್ನು ಪಡುತ್ತೇವೆ. ನಾವು ಸಹಾಯವನ್ನು ಬಯಸುವ ಸಂದರ್ಭಗಳಲ್ಲಿ ನಮ್ಮ ಹೆತ್ತವರು ಅಸಹಾಯಕರಾದಾಗ ನಮಗೆ ಬೆನ್ನೆಲುಬಾಗಿ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವಲ್ಲಿ ಆಗಲಿ, ಉನ್ನತ ರೀತಿಯ ದೊಡ್ಡ ಬಂಡವಾಳವನ್ನು ಹಾಕಿ ಉದ್ಯೋಗವನ್ನು ಶುರು ಮಾಡುವಲ್ಲಿ ಆಗಲಿ, ನಮಗೆ ಉತ್ತಮ ರೀತಿಯ ಸ್ಪಂದನೆಯನ್ನು ಕೊಟ್ಟು ನಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತಾರೆ. ನಮಗೆ ಮುಜುಗರ ತರುವಂತಹ ಅನೇಕ ಸಂದರ್ಭಗಳಲ್ಲಿ ಅದನ್ನು ನಮ್ಮ ಮನೆಯವರಲ್ಲಿ ಹೇಳಿಕೊಳ್ಳಲು ನಾವು ಹಿಂದೇಟು ಹಾಕುತ್ತೇವೆ. ಆಗ ನಮಗೆ ತಕ್ಷಣ ನೆನಪಾಗುವುದೇ ನಮ್ಮ ಆಪ್ತ ಗೆಳೆಯರು. ಹಾಗಾಗಿ ನಮ್ಮ ಜೀವನದಲ್ಲಿ ರಕ್ತ ಸಂಬಂಧ ಎನ್ನುವಂಥದ್ದು ಎಷ್ಟು ಮುಖ್ಯವೋ, ಹಾಗೆಯೇ ಸ್ನೇಹ ಸಂಬಂಧ ಎನ್ನುವಂಥದ್ದು ಅಷ್ಟೇ ಮುಖ್ಯ ಆಗಿರ್ತದೆ. ಅಷ್ಟೇ ಅಲ್ಲದೆ ಆ ಸ್ನೇಹ ಸಂಬಂಧವನ್ನು ಕೊನೆಯವರೆಗೂ ಉಳಿಸಿಕೊಳ್ಳುವುದು ಅತಿ ಮುಖ್ಯ ಆಗಿರ್ತದೆ. ನನ್ನ ಮಾತನ್ನು ಮುಗಿಸುವ ಮುಂಚೆ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನಂತ ಹೇಳಿದರೆ, ನಮಗೆ ಸ್ನೇಹಿತರಿಗೆ ಸಹಾಯ ಮಾಡಲು ಆಗದಿದ್ದರೂ ಕೂಡ ಅವರಿಗೆ ದ್ರೋಹ ಬಗೆಯಬಾರದು. ಹಾಗೇನೆ ಅವರ ಬೆನ್ನಿಗೆ ಚೂರಿ ಹಾಕುವಂತಹ ಯಾವ ಕೆಲಸಗಳನ್ನು ಮಾಡದಿರೋಣ ಎನ್ನುತ್ತಾ ನನಗೆ ತೋಚಿದ ಚಿಕ್ಕ ಅನಿಸಿಕೆಗಳನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದ.